ಇಂದು ಲೋಕಾರ್ಪಣೆಗೊಂಡಂತಹ ವಿಶೇಷವಾದ ಆಂಬ್ಯುಲೆನ್ಸ್ನ ಲೋಕಾರ್ಪಣೆಯನ್ನು ಮಾಡಿದಂಥ, ಈಗಾಗಲೇ ನಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡಿದಂಥ ಧರ್ಮಗುರುಗಳೇ, ವೇದಿಕೆಯಲ್ಲಿರುವಂಥ ಎಲ್ಲ ಧರ್ಮಗುರುಗಳೇ, ಜನಪ್ರತಿನಿಧಿಗಳೇ, ವಿವಿಧ ಸಮಾಜದ ಮುಖಂಡರುಗಳೇ, ಮುಂಭಾಗದಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ವಿಕಾಯ ಸಂಘಟನೆಯ ಅದೇ ರೀತಿ SKSSF ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ SKSSF ಸಂಘಟನೆ ಅದರ ಜೊತೆಗೆ ವಿಕಾಯದ ಮೂಲಕ ನಾನು ಕಂಡಂತೆ ಇವತ್ತು ಈ ರಾಜ್ಯದಲ್ಲಿ ಇರಬಹುದು, ಅದರಲ್ಲೂ ಬಹಳಷ್ಟು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಕಾಯ ಸಂಘಟನೆ ಅಂತ ಹೇಳಿದರೆ ಸರ್ಕಾರಕ್ಕೆ ಒಂದು ಸವಾಲಿನ ಒಂದು ಸಮಾಜ ಸೇವೆ ಮಾಡುವಂಥ ಒಂದು ಸಂಘಟನೆಯಾಗಿ ಈಗಾಗಲೇ ಉಲ್ಲೇಖ ಮಾಡಿದ್ರು. ಸರ್ಕಾರದ ಬೇರೆ ಬೇರೆ ಸೇವೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಇವತ್ತು ಯಾವುದೇ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸರ್ಕಾರದ ಸಹಾಯವನ್ನು ಪಡ್ಕೊಳ್ಬೇಕು ಅಂತಿದ್ರೆ ಅದನ್ನೇ ಕಾದ್ರೆ ಅಲ್ಲಿ ಜನ ಉಳಿಯುವಂಥದ್ದಿಲ್ಲ. ಅಂತ ವ್ಯವಸ್ಥೆಗಳು ಸರ್ಕಾರದಲ್ಲಿ ಸೂಕ್ತವಾಗಿಲ್ಲ. ಆದರೆ ಇವತ್ತು ನಾವೆಲ್ಲ ಕಾಣುವ ಹಾಗೆ ಇವತ್ತು ಜೋಡುಪಾಲ ಘಟನೆ ಇರಬಹುದು ಅಥವಾ ಚಾರ್ಮಾಡಿ ಘಟನೆ ಇರಬಹುದು, ಈ ಜಿಲ್ಲೆಯ ಬೇರೆ ಬೇರೆ ಘಟನೆಗಳಿಗೆ ಅತ್ಯಂತ ಶೀಘ್ರವಾಗಿ ಸ್ಪಂದನೆಯನ್ನು ನೀಡುವುದಲ್ಲದೆ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲೂ ಒಂದು ಮನೆ ಕಳ್ಕೊಂಡ್ರೆ ಅಥವಾ ಒಂದು ದೊಡ್ಡ ದರೆ ಕುಸಿದರೆ ಅಥವಾ ನೀರು ಬಂದರೆ ಏನಾದರೂ ಬಂದರೆ ಅಲ್ಲಿ ನೆನಪಾಗುವಂಥದ್ದು, ಸಹಾಯಕ್ಕೆ ಬರುವಂಥದ್ದು ವಿಕಾಯ ಸಂಘಟನೆ. ಆ ಯೂನಿಫಾರ್ಮ್ನಲ್ಲಿ ಬಂದು ಇಳಿದರೆ ಅಂತ ಹೇಳಿದರೆ ಆ ಭಾಗದ ಜನರಿಗೆ ಒಂದು ದೊಡ್ಡ ಧೈರ್ಯವನ್ನು, ಅದೇ ರೀತಿಯ ಒಂದು ಸೇವೆಯನ್ನು ಇವತ್ತು ಸರ್ಕಾರಕ್ಕೂ ನೀಡಲಿಕ್ಕೆ ಕಷ್ಟ ಸಾಧ್ಯ ಆಗುವಾಗ ನಾನು ಈ ಸಂಘಟನೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಅಂತ ಹೇಳುವ ವಿಚಾರವಾಗಿ ಉಲ್ಲೇಖ ಮಾಡಿದರೆ ಅದರಲ್ಲಿ ಸಮಾಜಮುಖಿ ಸೇವೆಯನ್ನು ನೀಡಬಲ್ಲಂಥ ಯುವಕರು ಯಾವ ಸೇವೆಗೂ ನಾವು ಸಿದ್ಧ ಅಂತ ಹೇಳುವ ರೀತಿಯಲ್ಲಿ ಈಗಾಗಲೇ ಹೇಳಿದರು. ನಮ್ಮ ಧರ್ಮ ಬೋಧನೆಯಲ್ಲಿ ಧರ್ಮದಲ್ಲಿ ಏನು ಹೇಳ್ತದೆ, ಸಮಾಜ ಸೇವೆಯನ್ನು ಒಂದಂಶ ನೀನು ಮಾಡು ಅಂತ ಹೇಳುವಂಥದ್ದು. ಅದನ್ನು ಎಷ್ಟು ಜನ ಪರಿಪಾಲನೆ ಮಾಡ್ತಾರೆ ಅಂತ ಹೇಳುವಂಥದ್ದು ಪ್ರಶ್ನಾರ್ಥಕ. ಆದರೆ ವಿಕಾಯ SKSSF ಸಂಘಟನೆಯ ಮೂಲಕ ಇವತ್ತರು ಅದಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿದ್ದುಕೊಂಡು ಈ ರೀತಿಯ ಸೇವೆಯನ್ನು ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಇದಕ್ಕೆ ಯಾವ ರೀತಿಯ ಅಭಿನಂದನೆಗಳನ್ನು ನಾವು ಸಲ್ಲಿಸುವಾಗ ಇವತ್ತು ನೆಟ್ಟಣಿಗೆ 300 ಈ ಈಶ್ವರ ಮಂಗಿಲ ಪ್ರದೇಶಕ್ಕೆ ಒಂದು ಆಂಬ್ಯುಲೆನ್ಸ್ ಸೇವೆ, ಈಗಾಗಲೇ ಹೇಳಿದರು 2-4 ಆಂಬ್ಯುಲೆನ್ಸ್ಗಳು ಈ ಭಾಗದಲ್ಲಿ ಇದೆ. ಒಂದು ಕಾಲದಲ್ಲಿ ನಾವು ಸರ್ಕಾರದ ಆಂಬ್ಯುಲೆನ್ಸ್ಗಳು 108 ಇರಬಹುದು ಅಥವಾ ಯಾವುದೋ ಒಂದು ಆಸ್ಪತ್ರೆಯ ಆಂಬ್ಯುಲೆನ್ಸನ್ನು ಇಲ್ಲಿ ರೋಗಿಗೆ ಆ ಮರಣಶಯ್ಯಲ್ಲಿರುವಂಥ ಒಂದು ಸಂದರ್ಭದಲ್ಲಿ ಆ ಆಂಬ್ಯುಲೆನ್ಸ್ ಬರೋ ತನಕ ಅವನು ಬದುಕಿದ್ರೆ ಆಯಿತು, ಇಲ್ಲದಿದ್ದರೆ ಆಂಬ್ಯುಲೆನ್ಸ್ ಬರಲಿಲ್ಲ ಅಂತೇಳಿ ಅವರನ್ನು ಬದುಕಿಸಲು ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಇರುವಾಗ ಅದರಲ್ಲಿ ಇವತ್ತು ಸಮಾಜಮುಖಿ ಸಂಘಟನೆಗಳು ಈ ರೀತಿಯ ಸೇವೆಯನ್ನು, ಯಾಕೆಂದ ಹೇಳಿದರೆ ಇಲ್ಲಿಂದ ಪುತ್ತೂರಿಗೆ 25 ಕಿಲೋಮೀಟರ್ ಆದರೆ ಈ 25 ಕಿಲೋಮೀಟರಿಂದ ಒಂದು ಆಂಬ್ಯುಲೆನ್ಸ್ ಬರಬೇಕು ಅಂತಿದ್ರೆ ಅದು ನಿಜವಾಗಿ ಒಂದು ರೀತಿಯ ಏನು ಮಾಡಲಿಕ್ಕೆ ಅಸಾಧ್ಯವಾದಂತ. ಆದರೆ ಅಂಥ ಸಮಸ್ಯೆ ಸರ್ಕಾರವನ್ನೇ ಕಾಯುವುದಲ್ಲ, ಸರ್ಕಾರದ ಆಂಬ್ಯುಲೆನ್ಸಿಗೇ ಕಾಯುವುದಲ್ಲ. ನಾವು ಇವತ್ತು ಕೇವಲ 2-3 ದಿವಸಗಳಲ್ಲಿ ಹೇಳಿದರು, 3 ದಿವಸದಲ್ಲಿ ಏನು ಒಂದು ವಾಟ್ಸಪ್ ಗ್ರೂಪಿನಲ್ಲಿ ಒಂದು ಆಂಬ್ಯುಲೆನ್ಸ್ ಈ ಭಾಗಕ್ಕೆ SKSSF ಗ್ರೂಪಿಗೆ ಆ ಮೂಲಕ ನಾವು ಮಾಡಬೇಕು ಅಂತ ಹೇಳುವ ತೀರ್ಮಾನ ಮಾಡಿದಾಗ ಅದಕ್ಕೆ ಬದ್ಧವರಾದಂತ ನಾವು ಆಮಂತ್ರಣ ಪತ್ರಿಕೆಯನ್ನು ನಾನು ಗಮನಿಸಿದೆ. ಬಹಳಷ್ಟು ಜನರನ್ನು ಸೇರಿಸಿಕೊಂಡು ಇವತ್ತು ಕಾರ್ಯಕ್ರಮದಲ್ಲೂ ಬಹಳಷ್ಟು ಜನ ಇದ್ದುಕೊಂಡು ಎಲ್ಲರೂ ಒಂದು ಸೇವಾ ಮನೋಭಾವನೆಯಿಂದ ಇಂಥ ಒಂದು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಈ ಆಂಬ್ಯುಲೆನ್ಸಿನ ಮೂಲಕ ನಾನು ಇವತ್ತು ಸಮಾಜಮುಖಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ನಾನು ಪುತ್ತೂರಿನಲ್ಲಿ ಕೋವಿಡ್ ಸಂದರ್ಭದಲ್ಲಿ ನನಗೂ ಒಂದು ಆಂಬ್ಯುಲೆನ್ಸ್ ಅನ್ನು ಕೊಡಬೇಕು ಅಂತಾಯಿತು. ಅದನ್ನು ಕೊಟ್ಟು ಅದು ಯಾವ ರೀತಿ ಇವತ್ತು ಎಲ್ಲ ಕಡೆ ಆಂಬ್ಯುಲೆನ್ಸ್ ಇದೆ ಅದು ಎಷ್ಟು ಸದುಪಯೋಗ ಆಗ್ಬೋದು ಅಂತ ಹೇಳಿದರೆ ಇವತ್ತು ಒಂದು ದಿನನೂ ಅದಕ್ಕೆ ಪುರುಸತ್ತಿಲ್ಲ. ಆದರೆ ಡಾಕ್ಟರ್ ಹೇಳಿದಾಗೆ ಅದು ಉಪಯೋಗ ಆಗಬೇಕು ಅಂತೇಳಿ ನಾನು ಅಪೇಕ್ಷೆ ಪಡುವುದಿಲ್ಲ. ಆದರೆ ಸಮಾಜದಲ್ಲಿರುವಂಥ ಸಮಸ್ಯೆಗಳಿಗೆ ಅದು ಉಪಯೋಗ ಆಗ್ತಾ ಇದೆ. ಅದೇ ರೀತಿ ಇವತ್ತು ಈ ಭಾಗದಲ್ಲೂ SKSSF ಸಂಘಟನೆಯ ಮೂಲಕ ಇವತ್ತು ಲೋಕಾರ್ಪಣೆಗೊಂಡಂಥ ಆಂಬ್ಯುಲೆನ್ಸ್ ನಾವು ಸದುಪಯೋಗ ಆಗಬೇಕು ಅಂತ ಹೇಳಿದರೆ ಜನ ರೋಗಿಗಳಾಗಬೇಕು ಅಂತೇಳಿ ಭಾವಿಸ್ತಾ ಇದೆ. ಆದರೆ ಸದುಪಯೋಗ ಆಗಬೇಕಾದಂಥ ಕಡೆಗಳಲ್ಲಿ, ಯಾಕೆಂತ ಹೇಳಿದರೆ ಇವತ್ತು ಗಾಳಿಮುಖ ಇರ್ಬೋದು, ಕೊಟ್ಟಿಯಾಡಿ ಇರ್ಬೋದು, ಗಡಿ ಭಾಗದಿಂದ
ಬಹಳಷ್ಟು ದೂರದಿಂದ ಜನ ಬರಬೇಕಾಗ್ತದೆ. ಆ ಭಾಗದ ಜನರಿಗೆ ಒಂದು ಸಂಕಷ್ಟ ಆದಾಗ ಆಂಬ್ಯುಲೆನ್ಸ್ಗಾಗಿ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತೇಳಿ ಈಗಾಗಲೇ ಈ ಭಾಗದ 3-4 ಆಂಬ್ಯುಲೆನ್ಸ್ಗಳ ಜೊತೆಗೆ ಇವತ್ತು SKSSF ಸಂಘಟನೆ ಕೂಡ ಅತ್ಯಂತ ಒಳ್ಳೆಯ ಆಂಬ್ಯುಲೆನ್ಸ್ ಅನ್ನು ಒದಗಿಸುವುದರ ಮೂಲಕ ಯಾವುದೇ ಕಾಲದಲ್ಲಿ ಸಮಾಜದ ಕಷ್ಟದೊಂದಿಗೆ ನಾವು ಇದ್ದೇವೆ ಅಂತ ಹೇಳುವಂತ ಈ ಆಂಬ್ಯುಲೆನ್ಸ್ ಅನ್ನು ಒದಗಿಸಿ ಇರುವಂತದ್ದು ಅತ್ಯಂತ ಅಭಿನಂದನೀಯವಾದ, ಅದರಲ್ಲೂ ಈಶ್ವರ ಮಂಗಿಲ ನೆಟ್ಟಣಿಗೆ 300 ಭಾಗದ SKSSF ಸಂಘಟನೆ ಈ ಮೂಲಕ ಅತ್ಯುತ್ತಮವಾದ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಆಂಬ್ಯುಲೆನ್ಸ್ ಅನ್ನು ಒದಗಿಸಿರುವಂತಹ ಎಲ್ಲ ಬಂಧುಗಳಿಗೆ, ಈ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾಗಿ ಅವಕಾಶ ಒದಗಿಸಿದ ತಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಅವಕಾಶಕ್ಕೆ ಹೊಂದಿಸಿ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್.